ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 9 ಪೇಜ್ ನಂಬರ್ 108. ಅಂತೂ ತತ್ವಜ್ಞಾನವು ಪ್ರಸಂಗ ಪೀಠದಲ್ಲಿಯೂ ಸಹ ದೇವರ ವಾಕ್ಯವನ್ನು ಪರಿಣಾಮಕಾರಿಯಾಗಿ ಮಾಡುವುದಿಲ್ಲ, ಮತ್ತು ಸಾಧ್ಯವಾದರೆ ಮರಣ ಮತ್ತು ಪ್ರತಿಯೊಂದು ತೊಂದರೆಯು ಮೊದಲ ಮಾನವನ ಅವಿದ್ಯೆಯಿಂದ ಬಂದಿತ್ತೆಂದು ಮತ್ತು ಇವುಗಳನ್ನು ಈಡುಬಲಿಯ ಮೂಲಕ ಮಾತ್ರದಿಂದಲೇ ದೇವರ ಕೃಪೆಗೂ ಮತ್ತು ನಿತ್ಯ ಜೀವಕ್ಕೂ ನಮ್ಮನ್ನು ಪುನರ್ವಶಪಡಿಸಬಹುದೆಂದು ಹೇಳುವ ಅಪೋಸ್ತಲರುಗಳು ಮೂರ್ಖರೆಂಬುದಾಗಿ ನಮಗೆ ಮನದಟ್ಟುಪಡಿಸುತ್ತದೆ. ರೋಮಪುರದವರಿಗೆ 5:10-17 ವಚನಗಳು ಹಾಗೂ ಅಪೋಸ್ತಲರ ಕೃತ್ಯಗಳ 3:19-21 ವಚನಗಳು, ಪ್ರಕಟಣೆ 21:3-5 ವಚನಗಳು. ಆದರೆ ಈ ತತ್ವಜ್ಞಾನವು ಅಭೇದ್ಯವಾದದೆಂದು ನಾವು ಅವಸರದಿಂದ ತೀರ್ಮಾನಿಸಬಾರದು, ಯಾಕೆಂದರೆ ಪಾಪ ಮತ್ತು ಮರಣದ ಮೂಲಕ್ಕೆ ಸಂಬಂಧಿಸಿದಂತೆ ಅಪೋಸ್ತಲರ ಸಿದ್ಧಾಂತಗಳನ್ನು ತ್ಯಜಿಸಲು ಹಾಗೂ ಮೂಲ ಪರಿಪೂರ್ಣತೆಗೆ ಪುನರ್ಸ್ಥಾಪಿಸಲು ನಾವು ನಿರ್ಬಂಧವನ್ನು ಹೊಂದಿರಬೇಕು. ಅವರ ಸಾಕ್ಷ್ಯವನ್ನು ಸಂಪೂರ್ಣವಾಗಿ ಮತ್ತು ಪ್ರತಿಯೊಂದು ವಿಷಯವೂ ಸ್ಫೂರ್ತಿದಾಯಕವಲ್ಲದ್ದು, ಪರಿಣಾಮವಾಗಿ ವಿಶೇಷ ತೂಕವಿಲ್ಲದ್ದು ಅಥವಾ ಅಧಿಕಾರವಿಲ್ಲದೆಂದು ತಿರಸ್ಕರಿಸಲು ನಾವು ಪ್ರಾಮಾಣಿಕವಾಗಿ ನಿರ್ಬಂಧಿಸಲ್ಪಡಬೇಕು. ಹಾಗಿದ್ದರೆ ನಾವು ಸತ್ಯದ ಬೆಳಕಿನಲ್ಲಿ ಜನಪ್ರಿಯವಾಗಿ ಬೆಳೆಯುತ್ತಿರುವ ಈ ದೃಷ್ಟಿಕೋನವನ್ನು ಸಂಕ್ಷಿಪ್ತವಾಗಿ ಪರೀಕ್ಷಿಸಬೇಕು ಮತ್ತು ಅದರ ತತ್ವಜ್ಞಾನ ಎಷ್ಟು ಆಳವಾಗಿದೆ ಎಂದು ನೋಡಬೇಕು. ಈ ಸಿದ್ಧಾಂತದ ಪ್ರತಿಪಾದಕನು ಮತ್ತು ಪ್ರತಿನಿಧಿಯೂ ಆಗಿರುವ ಒಬ್ಬಾತನು ಹೇಳುವುದೇನೆಂದರೆ, ಮಾನವನು ಮೊದಲಿಗೆ ಅಸ್ತಿತ್ವದ ಸ್ಥಿತಿಯಲ್ಲಿದ್ದಾಗ ಆತನ ಮೃಗೀಯ ಸ್ವಭಾವವು ಪ್ರಬಲ್ಯವುಳ್ಳದಾಗಿತ್ತು. ಬಹುತೇಕ ಭೌತಿಕತೆಯು ದೇಹದ ಪ್ರವೃತ್ತಿ ಆತನನ್ನು ಆಳುವುದಾಗಿತ್ತು. ನಂತರದಲ್ಲಿ ಆತನು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ನಿಧಾನವಾಗಿ ಇದುವರೆಗೆ ಬೆಳೆದನು. ಆಗ ಸರಾಸರಿ ವ್ಯಕ್ತಿಯು ತನ್ನ ಮೆದುಳಿನ ನಿಯದಡಿಗೆ ಬರುತ್ತಿದ್ದಾನೆ ಎಂಬ ಸ್ಥಿತಿಯನ್ನು ಹೊಂದಿಕೊಳ್ಳುತ್ತಾನೆ. ಹೀಗಾಗಿ ಈ ಕಾಲವನ್ನು ಮೆದುಳಿನ ಕಾಲ ಎಂಬುದಾಗಿ ಕರೆಯಬಹುದು. ಮೆದುಳು ದಿನನಿತ್ಯದ ಮಹಾ ಸಹಾಯ ಕಾರ್ಯಗಳನ್ನು ಪ್ರಚೋದಿಸುವುದಾಗಿದೆ. ಮೆದುಳು ಸರ್ಕಾರದ ನಿಯಂತ್ರಣವನ್ನು ವಹಿಸಿಕೊಳ್ಳುತ್ತದೆ ಮತ್ತು ಈ ಲೋಕದ ಮೂಲ ವಸ್ತುಗಳಾದ ಗಾಳಿ ಮತ್ತು ನೀರು ಇವುಗಳನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳಬಹುದಾಗಿದೆ. ಮಾನವನು ಎಲ್ಲ ಭೌತಿಕ ಶಕ್ತಿಗಳ ಮೇಲೆ ತನ್ನ ಕೈಯನ್ನು ಹಾಕುತ್ತಿದ್ದಾನೆ, ಆದರೆ ನಿಧಾನವಾಗಿ ಮತ್ತು ಖಚಿತವಾಗಿ ಪ್ರಕೃತಿಯ ಆಧಿಪತ್ಯದ ಮೇಲೆ ಶಕ್ತಿ ಪಡೆಯುತ್ತಾನೆ ಎಂದು ಆತನು ಅಂತಿಮವಾಗಿ ಉದ್ಗರಿಸಬಹುದು. ಅಲೆಕ್ಸಾಂಡರ್ ಸಿಲೆಕರ್ಕ್ ಎಂಬುವವನ ಭಾಷೆಯಲ್ಲಿ, ನಾನು ಸರ್ವೇಕ್ಷಿಸುವುದೆಲ್ಲದಕ್ಕೂ ನಾನೇ ಸರ್ವಾಧಿಕಾರಿ ಸಾಮ್ರಾಟ. ಮೊದಲ ನೋಟದಲ್ಲಿ ಒಂದು ಸಿದ್ಧಾಂತವು ಸಮಂಜಸವಾಗಿ ಕಂಡುಬರುವುದಾದರೂ ಅದನ್ನು ಅವಸರದಲ್ಲಿ ಅಂಗೀಕರಿಸಲು ಮತ್ತು ಸತ್ಯವೇದವನ್ನು ಅದರೊಂದಿಗೆ ಸಾಮರಸ್ಯಗೊಳ್ಳುವಂತೆ ತಿರುಚಲು ನಾವು ಮುಂದುವರಿಯಬಾರದು. ಸಾವಿರಾರು ರೀತಿಯಲ್ಲಿ ನಾವು ಸತ್ಯವೇದವನ್ನು ರುಜುವಾತುಪಡಿಸಿದ್ದೇವೆ ಮತ್ತು ಪ್ರಾಯಶಕ್ಕೂ ಮೀರಿ ಅದು ಮನುಷ್ಯಾತೀತ ಜ್ಞಾನವನ್ನೊಳಗೊಂಡಿದ್ದು ಅದು ಅದರ ಹೇಳಿಕೆಗಳನ್ನು ತಪ್ಪಿಲ್ಲದಂತೆ ಮಾಡಿವೆ ಎಂಬುದನ್ನು ನಾವು ತಿಳಿದಿರುತ್ತೇವೆ. ವೈಜ್ಞಾನಿಕ ಅನ್ವೇಷಣೆಗಳನ್ನು ಪ್ರಶಂಸಿಸುವಾಗ ಮತ್ತು ಅದರ ಸಲಹೆಗಳನ್ನು ಪರಿಗಣಿಸುವಾಗಲೂ ಅದರ ಸಿದ್ಧಾಂತಗಳು ಯಾವುದೇ ರೀತಿಯಲ್ಲಿ ದೋಷಾತೀತವಲ್ಲ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಿಜವಾದ ವಿಜ್ಞಾನಿಯು ಅನೇಕ ಅನುಕೂಲಕರದ ಸಂದರ್ಭಗಳಲ್ಲಿ ದುಸ್ತರ ತೊಂದರೆಗಳ ವಿರುದ್ಧ ಹೋರಾಡುತ್ತಾ ಪ್ರಕೃತಿಯ ಮಹಾಪುಸ್ತಕದಿಂದ ಮಾನವನ ಚರಿತ್ರೆಯನ್ನು ಮತ್ತು ಅವನ ವಿಧಿ ಮತ್ತು ಅವನ ನೆಲೆಯ ಬಗ್ಗೆ ಕಲಿಯುತ್ತಿರುವ ಕೇವಲ ಒಬ್ಬ ಯತ್ನಿಸುತ್ತಿರುವ ವಿದ್ಯಾರ್ಥಿಯಾಗಿದ್ದಾನೆ. ಹಾಗಿದ್ದ ಪಕ್ಷದಲ್ಲಿ ಅವನ ಸಿದ್ಧಾಂತಗಳನ್ನು ಸಾವಿರ ಬಾರಿ ಸುಳ್ಳು ಎಂದು ಸಾಬೀತುಪಡಿಸಿದರೆ ಆಶ್ಚರ್ಯವೇನು? ಹಾಗಾಗಿ ನಾವು ವೈಜ್ಞಾನಿಕ ಅನ್ವೇಷಣೆಗಳನ್ನು ವಿರೋಧಿಸುವುದಿಲ್ಲ ಅಥವಾ ಅದಕ್ಕೆ ಅಡ್ಡಿಪಡಿಸುವುದಿಲ್ಲ. ಆದರೆ ಪ್ರಕೃತಿಯ ಪುಸ್ತಕ ದ ಬುಕ್ ಆಫ್ ನ್ಯಾಚರ್ ವಿದ್ಯಾರ್ಥಿಗಳಿಂದ ಬರುವ ಸಲಹೆಗಳನ್ನು ಕೇಳಿಸಿ ಕೊಳ್ಳುವಾಗ ನಾವು ಎಚ್ಚರಿಕೆಯಿಂದ ಅವರ ತೀರ್ಮಾನಗಳನ್ನು ಹೋಲಿಸಿ ನೋಡೋಣ. ದೈವಿಕ ಪ್ರಕಟಣೆಯ ಪುಸ್ತಕದೊಡನೆ ಹೋಲಿಸಿದಾಗ ಅದು ಬಹುಶಃ ಅಥವಾ ಸಂಪೂರ್ಣವಾಗಿ ತಪ್ಪಾಗಿರುವುದೆಂದು ರುಜುವಾತಾಗಿದೆ. ಮತ್ತು ವಿಜ್ಞಾನಗಳ ಬೋಧನೆಗಳು ಮತ್ತು ಸಾಕ್ಷ್ಯದಿಂದ ಸಾಬೀತುಪಡಿಸೋಣ ಅಥವಾ ನಿರಾಕರಿಸೋಣ. ಅವರು ದೇವರ ಉಪದೇಶವನ್ನು ದೇವರ ಬೋಧನೆಯನ್ನು ವಿಚಾರಿಸುವು ಎಂದು ಅವರು ಹೇಳಿದ್ದರೆ ಅವರಿಗೆ ಎಂದಿಗೂ ಬೆಳಗಾಗುವುದಿಲ್ಲ. ಯೆಶಾಯ 8:20 ಎರಡು ಪುಸ್ತಕಗಳ ಕರಾರುವಕ್ಕದ ಜ್ಞಾನವು ಅವರಿಗೆ ಸಾಮರಸ್ಯಕ್ಕಾಗಿ ಸಾಬೀತಾಗುತ್ತದೆ. ಆದರೆ ಅಂತಹ ಜ್ಞಾನವು ನಮ್ಮಲ್ಲಿರುವವರೆಗೆ ದೇವರ ಪ್ರಕಟಣೆಗಳು ಆದ್ಯತೆ ಪಡೆದುಕೊಳ್ಳಬೇಕು ಮತ್ತು ದೇವರ ಮಕ್ಕಳಿಗೆ ಅದು ನಿರ್ದಿಷ್ಟ ಮಾನವಾಗಬೇಕು ಮತ್ತು ಅದರ ಮೂಲಕ ತಪ್ಪಾದ ಸಹವರ್ತಿಗಳ ಆವಿಷ್ಕಾರಿಗಳನ್ನು ನಿರ್ಣಯಿಸಲಾಗುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.